ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಂಕಿತ. ಎಸ್, ಇವತ್ತು ನನ್ನ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಇದ್ದಾರೆ ಆಡಮ್ ಪಾಷಾ. ಆಡಮ್ ಪಾಷಾ ಅಂದ ತಕ್ಷಣ ನಮಗೆ ನೆನಪಾಗೋದು ಬಿಗ್ ಬಾಸ್ 6 ಕಂಟೆಸ್ಟೆಂಟ್, ಹಾಗೆ ಅವರ ಜರ್ನಿ, ಸಿಕ್ಕಾಪಟ್ಟೆ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ ಅವರಿಗೆ. ಆದರೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಾವು ಯಾಕೆ ಅವಮಾನದ ಪಾಷಾ ಅಂತ ಹೆಸರಿಟ್ಟಿದ್ದೀವಿ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಎಸ್, ಅವರಿಗೆ ಒಂದು ವಿಚಾರ, ಒಂದು ಶೋಅಲ್ಲಿ ಸಿಕ್ಕಾಪಟ್ಟೆ ಬೇಜಾರು ಮಾಡಿದೆಯಂತೆ, ಸಿಕ್ಕಾಪಟ್ಟೆ ಅವ್ರಿಗೆ ಅವಮಾನ ಆಗಿದೆಯಂತೆ. ಏನು ಅಂತ ಅವ್ರ ಹತ್ರನೇ ಕೇಳೋಣ. ಮೊದಲೇ ಅವ್ರನ್ನ ವೆಲ್ಕಮ್ ಮಾಡೋಣ. ಆ್ಯಡಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಸ್, ಏನಾಯಿತು? ಬಿಕಾಸ್ ಬಿಗ್ ಬಾಸ್ ಸೀಸನ್ 6 ನಿಮ್ಮ ಜರ್ನಿ ಒಂದಷ್ಟು ಪೀರಿಯಡ್ ಇದ್ದರೂ ಕೂಡ ಜನ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ರು ನಿಮ್ಮನ್ನು, ನಿಮ್ಮದೇ ಆಗಿರುವಂಥ ಫ್ಯಾನ್ ಫಾಲೋಯಿಂಗ್ ಇದೆ. ಬಟ್ ಅದೇ ಒಂದು ವಾಹಿನಿಯಲ್ಲಿ ಈಗ ಇನ್ನೊಂದು ಶೋ ಒಪ್ಕೊಂಡ್ರಿ ನೀವು, ಬಟ್ ಈಗ ಆ ಶೋಯಿಂದ ವಾಕೌಟ್ ಮಾಡಿದ್ದೀರಾ, ಅಂಥದ್ದು ಏನಾಯಿತು? ಸಿ, ಫಸ್ಟ್ ಆಫ್ ಆಲ್ ಕರೆದಿತ್ತು ಟು ಟೇಕ್ ಪಾರ್ಟ್ ಇನ್ ತಾಕದಿಮಿತ, ವಿಚ್ ಇಸ್ ಅ ಡಾನ್ಸ್ ಶೋ. Now, dancing is my passion and ishtu varsha inda I have been dancing. So definitely I said yes, nan show ke, you know, agreement yella I have signed. And but nan sign up maretu dance madake, not to be insulted. Nan ke tumba insult aitu ashu mele, because the host, Mr. Akul Balaji, he is funny, but avaru ಪಿನ್ಪಾಯಿಂಟ್ ಮಾಡಿಕೊಂಡು ದೆನ್ ಹಿ ಟೆಲ್ಸ್ ಪೀಪಲ್ ನಿಮ್ಮ, ಫಸ್ಟ್ ಆಫ್ ಆಲ್ ನನಗೆ ಕನ್ನಡ ಅಷ್ಟು ಬರಲ್ಲ, ಸೊ ಐ ಡೋಂಟ್ ನೋ ಲಿಂಗ್, ವಾಟ್ ವಾಸ್ ಈ ಸಿಂಗ್, ಸ್ತ್ರೀಲಿಂಗ್ ಪುಲ್ಲಿಂಗ್ ಆ್ಯಂಡ್ ಸ್ಟಾಫ್ ಐ ಡಿಡ್ ನಾಟ್ ನೋ. ಸೊ ಅವ್ರು ಹೇಳಿತು ನೀವು ಡ್ರೆಸ್ ಒಳಗಡೆ ನೋಡಿಕೊಂಡು ನೀವು ಹೇಳಿ ನೀವು ಏನು ಸ್ತ್ರೀಲಿಂಗ್ ಇಲ್ಲ ಪುಲ್ಲಿಂಗ್. ದೆನ್ ಅವರು ಎಕ್ಸ್ಪ್ಲೇನ್ ಮಾಡಿತು ಸ್ತ್ರೀಲಿಂಗ್ ಮೀನ್ಸ್ ಗರ್ಲ್, ಬಾಯ್ಲಿಂಗ್ ಪುಲ್ಲಿಂಗ್ ಮೀನ್ಸ್ ಬಾಯ್. ಸೊ ಆಬ್ವಿಯಸ್ಲಿ ashtu english, I mean ashtu, you know, I can understand. So what he said was bad. Okay, channel helta ide non adu ella air madala, fine, don't air, but what about set nali? Ella technicians aithe set nali, ella other celebrities aithe, other people are there, what about that? Won't I feel hurt? Now they are saying illa nan akul ke heltini itara helbeda, idu ella aagbit mele you want to tell, then what is the point? Your host doesn't know line yelli draw madake na bere jana jothege please new joke madi, but nan bage and nan gender bage you please don't joke. I don't like it. Suppose I joke about him, how will he like it? So everything, yes, Akul is a funny person. One one sati avardu jokes is not funny, but he makes it funny. So I don't know what to say now. I don't want to do that show. I do not want to do that show. Naan aa manch mele hogbitu, I love that stage. The judges are there is nothing wrong with the judgment also. Ravi sir said, okay, your synchronization is not right with your partner. I agree. Suman ma'am said something. I agree. You are not now alli hogbitu judge ke question madakke illa. I am not going to do that. And I've never done that also. So, but leaving all of that adiyella bittu, why did Akul have to say this? That is my whole issue. Why did the channel allow him to say this? You don't have brains, you don't have sense, you cannot allow somebody to insult a person's moral over there. So that is why I am hurt, and I never expected it to come from an educated man like Akul. Even uneducated people do not treat me like that. So many auto drivers, so many Ola drivers are there, they don't treat me like that. ಸೊ ಅಕುಲ್ ಯಾರು ಟ್ರೀಟ್ ಮಾಡೋಕ್ಕೆ, ದಟ್ ಇಸ್ ದ ಹೋಲ್ ಥಿಂಗ್. ಎಷ್ಟು ದಿನ ಶೂಟಿಂಗ್ ಎಲ್ಲ ಆದಮೇಲೆ ಈ ತರ ಆಗಿದ್ದು ನಿಮಗೆ? ಫಸ್ಟ್ ಟೈಮ್ ನಿಮಗೆ ಇನ್ಸಲ್ಟ್ ಆಗ್ತಾ ಇದೆ, ತುಂಬಾ ಪರ್ಸನಲ್ ಆಗ್ತಿದೆ, ಕಾಮಿಡಿ ಒಂದು ಲೈನ್ ಕ್ರಾಸ್ ಮಾಡ್ತಿದೆ ಅನ್ಸಿದ್ ಯಾವಾಗ ಅಂತ? ವೆನ್ ಎವರ್ ನಾನು ಡ್ರೆಸ್ ಹಾಕೊಂಡು ನಾನು ಆ ಶೋನಲ್ಲಿ ನಾನು ಡ್ರ್ಯಾಗ್ ಕ್ವೀನ್ ತರ ಹೋಗಿತ್ತು. ಡ್ರ್ಯಾಗ್ ಕ್ವೀನ್ ಮೀನ್ಸ್ ಐ ಆಮ್ ಅ ಬಾಯ್, ಓನ್ಲಿ ಶೋಕ್ಕೆ ವಾಸ್ತೆ ಐ ವಿಲ್ ಡ್ರೆಸ್ ಲೈಕ್ ಅ ಗರ್ಲ್ ಅಂಡ್ ಐ ವಿಲ್ ಗೋ. ಸೊ ಓ ಆದಮ್, ನಿಮ್ಮ ಸ್ಕರ್ಟ್ ಜಾಸ್ತಿ, ಯು ನೋ, ಚಿಕ್ಕದು ಆಗುತ್ತೆ, ದಿಸ್ ದಟ್. ಫ್ರಮ್ ದೆನ್ ಆನ್, ಓಕೆ, ಒಂದು ಸತಿ ಹೇಳಿದ್ರೆ ಯು ಸೇ ಇಟ್ ಟ್ವೈಸ್, ಯು ಸೇ ಇಟ್ ಥ್ರೈಸ್, ನೋ ಪ್ರಾಬ್ಲಮ್. ಯು ಡೋಂಟ್ ಗೋ ಆನ್ ಅನ್ ಆನ್ ಅನ್ ಆನ್ ಅನ್ ಆನ್ ಅನ್ ಆನ್ ಸೇಯಿಂಗ್ ಇಟ್. ಇಟ್ಸ್ ಅನ್ಫೇರ್, ಇಟ್ಸ್ ಡಿಮಾರಲೈಸಿಂಗ್. ಐ ಆಮ್ ಸಾರಿ, ವಿಚ್ ಎವರ್ ವೇ ಯಾರೂ ಹೇಳಿದ್ರೆ ಓ ಅಕುಲ್ ಇಸ್ ಟೇಕಿಂಗ್ ಇಟ್ ಆಸ್ ಅ ಸೇಯಿಂಗ್ ಇಟ್ ಆಸ್ ಅ ಜೋಕ್. ಡೋಂಟ್ ಮೇಕ್ ಜೋಕ್ಸ್ ಲೈಕ್ ದಟ್. ಡೋಂಟ್ ಯು ನೋ ಅ ಪರ್ಸನ್ ಇಸ್ ಅನ್ಕಂಫರ್ಟಬಲ್? ಸೊ ದಟ್ಸ್ ಇಟ್.
ಹೆಂಗೆ ಅಂದ್ರೆ ನಿಮಗೆ ಬೇಜಾರಾಗಿದೆ ಅನ್ನೋದನ್ನ ನೀವು ಚಾನೆಲ್ ಅವರ ಹತ್ರ ಯಾವಾಗ ಹೇಳ್ಕೊಂಡ್ರಿ? ಟುಡೇ ಇವತ್ತು ಹೇಳಿದ್ರಿ? ಟುಡೇ ಸರ್. ಓಕೆ, ಏನು ಮಾತಾಡಿದ್ರಿ? ಚಾನೆಲ್ನಿಂದ ಚೈತ್ರಾ ಮ್ಯಾಡಮ್ ಹೇಳಿದ್ದು, ಪ್ಲೀಸ್ ಆದಮ್ ಬನ್ನಿ ರಿಹರ್ಸಲ್ಸ್ಗೆ. ಐ ಸೆಡ್ ನೋ, ಐ ಆಮ್ ನಾಟ್ ಗೋಯಿಂಗ್ ಟು ಡೂ ದ ಶೋ. ನೀವು ಕಾಂಟ್ರಾಕ್ಟ್ ಸೈನ್ ಮಾಡಿತ್ತು? ಎಸ್, ಐ ಹ್ಯಾವ್ ಸೈನ್ಡ್ ಅ ಕಾಂಟ್ರಾಕ್ಟ್, ಬಟ್ ಐ ಸೈನ್ಡ್ ಅ ಕಾಂಟ್ರಾಕ್ಟ್ ಟು ಡಾನ್ಸ್. ಇನ್ಸಲ್ಟ್ ಮಾಡೋಕ್ಕೆ ಇಲ್ಲ. ಓಕೆ, ಸೊ ಐ ವಿಲ್ ಹ್ಯಾವ್ ಟು ಪೇ ಪೆನಲ್ಟಿ ಟು ದ ಚಾನೆಲ್ ಬಿಕಾಸ್ ಐ ವಾಕ್ಡ್ ಔಟ್ ಆಫ್ ದ ಶೋ. ಯು ಪೇ ಮೀ ಪೆನಲ್ಟಿ ಫಾರ್ ಹರ್ಟಿಂಗ್ ಮೈ ಕ್ಯಾರೆಕ್ಟರ್. ನನ್ನ ಕ್ಯಾರೆಕ್ಟರ್ಗೆ ನೀವು ಹರ್ಟ್ ಮಾಡಿದ್ರೆ ಯು ಗಿವ್ ಮೀ ಪೆನಲ್ಟಿ, ಐ ವಿಲ್ ಗಿವ್ ಯು ಬ್ಯಾಕ್ ಯುವರ್ ಪೆನಲ್ಟಿ. ಸೊ ಐ ಆಮ್ ನಾಟ್ ಫ್ರೈಟನ್ಡ್ ಕೋರ್ಟ್ ಕೇಸ್, ದಿಸ್ ಕೇಸ್, ದಟ್ ಕೇಸ್, ಐ ಆಮ್ ನಾಟ್ ಫ್ರೈಟನ್ಡ್ ಅಟ್ ಆಲ್. ಹಾಕಿದ್ರೆ ನಾನು ಹಾಕ್ಬೋದು. ಹ್ಯೂಮನ್ ರೈಟ್ಸ್, ಐ ವಿಲ್ ಗೋ ಟು ದಿ ಹ್ಯೂಮನ್ ರೈಟ್ಸ್ ಆ್ಯಂಡ್ ಐ ವಿಲ್ ಸೇ ದಿಸ್ ಮ್ಯಾನ್ ಇಸ್ ಇನ್ಸಲ್ಟೆಡ್ ಮೀ, ಇಟ್ ಈಸ್ ಹರ್ಟ್ ಮೈ ಈಗೋ, ಇಟ್ ಇಸ್ ಹರ್ಟ್ ಮೈ ಕ್ಯಾರೆಕ್ಟರ್, ಐ ಇಟ್ ಈಸ್ ಮೈ ಪರ್ಸ್ನಲ್ ಥಿಂಗ್. ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಐ ವಾಂಟೆಡ್ ಟು ಶೋ ದ ಕರ್ನಾಟಕ ಪೀಪಲ್ ಗೇ ಜನ ಇದೆ, ವಿ ಕ್ಯಾನ್ ಸ್ಟೇ, ವಿ ಕ್ಯಾನ್ ವರ್ಕ್, ವಿ ಕ್ಯಾನ್ ಲಿವ್ ಇನ್ ದ ಸೇಮ್ ಹೌಸ್. ಅದು ಎಲ್ಲ ಆಗಿಬಿಟ್ಮೇಲೆ ಫಾರ್ ಅ ಡಾನ್ಸ್ ಶೋ ಐ ಮಸ್ಟ್ ಕಮ್? ಐ ಥಾಟ್ ಇಟ್ ವಾಸ್ ಅ ಡಾನ್ಸಿಂಗ್ ಶೋ, ನಾಟ್ ಫಸ್ಟ್ ಯು ಇನ್ಸಲ್ಟ್ ಅ ಪರ್ಸನ್ ಆ್ಯಂಡ್ ದೆನ್ ಯು ಡಾನ್ಸ್. ದ್ಯಾಟ್ ಈಸ್ ನಾಟ್ ರೈಟ್. ಆ್ಯಂಡ್ ಐ ವಿಲ್ ನಾಟ್ ಕೀಪ್ ಕ್ವಾಯಟ್. ಟುಡೇ ಇಟ್ ಇಸ್ ಟು ಮೀ, ನಾನು ಸುಮ್ಮನೆ ಇರ್ತೀನಿ. ವಾಟ್ ಅಬೌಟ್ ಅದರ್ ಪೀಪಲ್? ಸಪೋಸ್ ಸಮ್ಡಿ ಟೇಕ್ಸ್ ಇಟ್ ಸೋ ಮಚ್ ಟು ಹಾರ್ಟ್, ಅವರು ಆತ್ಮಹತ್ಯೆ ಮಾಡಿದ್ರೆ ವಾಟ್ ವಿಲ್ ಅಕುಲ್ ಡು? ಐ ಡೋಂಟ್ ವಾಂಟ್ ಎನಿಬಾಡಿ ಎಲ್ಸ್ ಟು ಫೇಸ್ ದ ಹ್ಯುಮಿಲಿಯೇಷನ್. ಎಸ್, ಐ ಆಮ್ ಹ್ಯುಮಿಲಿಯೇಟೆಡ್. ಐ ಆಮ್ ನಾಟ್ ಗೋಯಿಂಗ್ ಟು ಸೇ ಐ ಆಮ್ ನಾಟ್ ಹ್ಯುಮಿಲಿಯೇಟೆಡ್. ಐ ಆಮ್ ಹ್ಯುಮಿಲಿಯೇಟೆಡ್. ದೇರ್ ಆರ್ ಸೆಟ್ ಬಾಯ್ಸ್, ದೇರ್ ಆರ್ ಟೆಕ್ನಿಷಿಯನ್ಸ್, ದೇರ್ ಕ್ಯಾಮರಾಮೆನ್, ದೇರ್. ವಾಟ್ ವಿಲ್ ದೇ ಥಿಂಕ್ ಆಫ್ ಮೀ? ಯು ಸಪೋಸ್ ನಾನು ಸೆಲೆಬ್ರಿಟಿ, ಐ ಬಿಲೀವ್ ಸೆಲೆಬ್ರಿಟಿ ಥರ ಟ್ರೀಟ್ ಮಾಡೋ. ಐ ಆಮ್ ನಾಟ್ ಸೇಯಿಂಗ್ ಪುಟ್ ಫ್ಲವರ್ಸ್ ನನ್ನ ಕಾಲ್ ಹತ್ರ ಹೂ ಹಾಕ್ಕೊಂಡು ಐ ಮಸ್ ನೋ. ಟ್ರೀಟ್ ಮೀ ವಿತ್ ರೆಸ್ಪೆಕ್ಟ್. ಹೌ ಯು ಟ್ರೀಟ್ ಎವ್ರಿಬಡಿ ಎಲ್ಸ್, ಯು ಟ್ರೀಟ್ ಮೀ ಆಲ್ಸೋ. ದಿಸ್ ಇಸ್ ದ ಒನ್ ಪಾಯಿಂಟ್. ಐ ಡೋಂಟ್ ಕೇರ್ ವಾಟ್ ಇಸ್ ದಟ್ ಡೈರೆಕ್ಟರ್ ಶ್ರದ್ಧಾ ಮ್ಯಾಡಮ್ ಸೆಡ್ ಸಮಥಿಂಗ್ ಟು ಮೀ ಇನ್ ಆ್ಯಂಗರ್. ಐ ಡೋಂಟ್ ವಾಂಟ್ ಟು ಬ್ರಿಂಗ್ ದಟ್ ಅಪ್. ನಾನು ಇಲ್ಲಿ ಶ್ರದ್ಧಾ ಮ್ಯಾಡಮ್ ಬಗ್ಗೆ ಐ ಡೋಂಟ್ ವಾಂಟ್ ಟು ಸೇ ಎನಿಥಿಂಗ್. ದಟ್ ಇಸ್ ಬಿಟ್ವೀನ್ ಹರ್ ಆ್ಯಂಡ್ ಐ. ಶೀ ಸೆಡ್ ಥಿಂಗ್ಸ್ ಇನ್ ಆ್ಯಂಗರ್, ನಾನು ವಾಪಸ್ ಜವಾಬು ಕೊಟ್ಟಿತ್ತು. ದಿಸ್ ವಾಸ್ ಅ ಸೆಪರೇಟ್ ಇಶ್ಯೂ. ದಟ್ ಐ ಶೋ ಅಂದ್ಮೇಲೆ ಆ ಥರದ್ದು ಏನೋ ಒಂದು ಮಾತು ಬರುತ್ತೆ, ಯೆಸ್ ಲೀವ್ ದಟ್. ಶಿ ಸೆಡ್ ಸರ್ಟನ್ ಥಿಂಗ್ಸ್ ವಿಚ್ ಶಿ ಇಸ್ ನಾಟ್ ಸಪೋಸ್ ಟು ಹ್ಯಾವ್ ಸೆಡ್. ಇಟ್ ಸೌಂಡೆಡ್ ಆ ಟೈಮ್ ನನಗೆ ಧಮಕಿ ಥರ ಮಾಡಿತ್ತು. ಬಟ್ ಐ ಆಮ್ ನಾಟ್ ಹಿಯರ್ ಟು ಟಾಕ್ ಅಬೌಟ್ ದಟ್. ಐ ಆಮ್ ಹಿಯರ್ ಓನ್ಲಿ ಟು ಟಾಕ್ ಅಬೌಟ್ ಅಕುಲ್ ಮಿಸ್ಟರ್ ಬಾಲಾಜಿ ಹೇಗೆ ನನಗೆ ಹರ್ಟ್ ಮಾಡಿತ್ತು ಆ ಮಂಚ್ ಮೇಲೆ. ಆ್ಯಂಡ್ ಐ ಆಮ್ ನಾಟ್ ಗೋಯಿಂಗ್ ಟು ಕೀಪ್ ಕ್ವೈಟ್ ಅಬೌಟ್ ಇಟ್. ಇದು ಶೂಟ್ ಆಗಿದೆ ಯಾವತ್ತು? ಮಂಡೇ. ಇಟ್ ಹ್ಯಾಪನ್ ಆನ್ ಮಂಡೇ. ಓಕೆ. ಸೊ ಆಮೇಲೆ ಚೈತ್ರಾ ಮ್ಯಾಡಮ್ ಹೇಳ್ತಾ ಇದ್ದೆ, ಇಲ್ಲ ಇದು ಎಲ್ಲ ಏರ್ ಆಗಲ್ಲ. ಐ ಡೋಂಟ್ ಲೀವ್ ಕ್ವೆಶ್ಚನ್ ಅಬೌಟ್ ಬೀಯಿಂಗ್ ಏರ್ಡ್. ವೈ ಡ್ ಯು ಹ್ಯಾವ್ ಟು ಸೇ ದಟ್? ಬೇರೆ ಜನ ಇದೆ ಅದು, ಐ ಮೀನ್ ಸೆಟ್ನಲ್ಲಿ. ಓಕೆ, ಅವ್ರು ಆ ಥರ ಮಾತಾಡುವಾಗ ನೀವು ಅಲ್ಲೇ ಅದನ್ನ ವಾಪಸ್ ಅವರಿಗೆ ಹಿಂಗೆ ಮಾತಾಡಬೇಡಿ, ನನಗೆ ಈ ವಿಷಯ ಬೇಜಾರು, ನನಗೆ ಅರ್ಥ ಆಗಿಲ್ಲ, ಐ ಡಿ ನಾಟ್ ಅಂಡರ್ಸ್ಟ್ಯಾಂಡ್. ದೆನ್ ನನ್ನ ಡಾನ್ಸ್ ಪಾರ್ಟ್ನರ್ ಹೇಳಿತ್ತು, ದೆನ್ ಅಕುಲ್ ಹಿಮ್ಸೆಲ್ಫ್ ಹೇಳಿತ್ತು, ಯುನೋ ಸ್ತ್ರೀಲಿಂಗ್ ಮೀನ್ಸ್ ಗರ್ಲ್, ಪುಲ್ಲಿಂಗ್ ಮೀನ್ಸ್ ಬಾಯ್. ಸೊ ಆಮೇಲೆ ನನ್ನ ಐ ಥಾಟ್ ವಾಟ್ ಡಿಡ್ ಹಿ ಸೇ? ನೀವು ಸ್ತ್ರೀಲಿಂಗ್ ಇಲ್ಲ ಪುಲ್ಲಿಂಗ್, ನಿಮ್ಮ ಡ್ರೆಸ್ ಒಳಗಡೆ ನೋಡಿಕೊಂಡು ಹೇಳಿ, ವಾಟ್ ಡಸ್ ದಟ್ ಮೀನ್? ಸೊ ಇವಾಗ ನಾನು ನೋಡಿತ್ತು, ನಾವು ಐ ಆಮ್ ಹ್ಯೂಮನ್ ಬೀಯಿಂಗ್, ಅದಕ್ಕೆ ನನ್ನ ಪ್ರೆಸ್ಗೆ ಬಂದಿತ್ತು. ನಾವು ಯು ಕ್ಯಾನ್ ಸಿ ಮಿಸ್ಟರ್ ಅಕುಲ್ ಬಾಲಾಜಿ ವಾಟ್ ಐ ಆಮ್. ಐ ಆಮ್ ಅ ಹ್ಯೂಮನ್ ಬೀಯಿಂಗ್. ಸೊ ಇಟ್ ಇಸ್ ಹರ್ಟ್ ಮೀ, ಇಟ್ ಇಸ್ ನಾಟ್ ಹರ್ಟ್ ಯು. ಯು ಹ್ಯಾಡ್ ಅ ಲಾಫ್, ನೀವು ಚೆನ್ನಾಗಿ ನಗ್ಬಿಟ್ಟು, ಅದಕ್ಕೆ ನಾನು ಪ್ರೆಸ್ಗೆ ಬಂದಿತ್ತು. ಅದರ್ವೈಸ್ ಐ ವಿಲ್ ನಾಟ್ ಕಮ್. ಚಿಕ್ಕ ಚಿಕ್ಕ ವಿಷಯಕ್ಕೆ ಎಷ್ಟು ಜನ ಹೇಳಿತ್ತು ನನಗೆ. ಐ ಹ್ಯಾವ್ ನೆವರ್ ಒನ್ಸ್ ರಿಟಾಲಿಯೇಟೆಡ್. ಇವಾಗ ನನ್ನ ಹತ್ರನೂ ಶಕ್ತಿ ಇದೆ ಟು ಕಮ್ ಔಟ್. ಕರೆಕ್ಟ್. ಬೇರೆಯವ್ರಿಗೆ ಹೇಳಿದ್ರೆ, ಓ ಅಕುಲ್ ಬಾಲಾಜಿ ಹೇಳ್ತಾ ಇದೆ ಅಂಡ್ ದೇ ವಿಲ್ ಕೀಪ್ ಕ್ವಾಯಟ್. ನಾಟ್ ಮೀ, ಐ ಆಮ್ ನಾಟ್ ಸ್ಕೇರ್ ಅಬೌಟ್ ಎನಿಬಾಡಿ. ನೀವು ಹೇಳಿದ್ರೆ ಐ ವಿಲ್ ಕಮ್ ಔಟ್ ಅಂಡ್ ಟೆಲ್. ಯು ಡೋಂಟ್ ಟ್ರೀಟ್ ಅ ಪರ್ಸನ್ ಲೈಕ್ ದಿಸ್. ಅಂದರೆ ಇಡೀ ಜೀವನದಲ್ಲಿ ಇಂಥವು ಎಷ್ಟೋ ಫೇಸ್ ಮಾಡ್ತಾ ಇರ್ತೀವಿ, ಬಟ್ ಇವಾಗ ನೀವು ಒಬ್ಬರು ಸೆಲೆಬ್ರಿಟಿ, ಸೊ ಯು ಆರ್ ಸ್ಪೀಕಿಂಗ್ ಔಟ್. ಅಂದರೆ ನಿಮ್ಮ ವಾಯ್ಸ್ ನಾಟ್ ಓನ್ಲಿ ನನಗೆ, ಫಾರ್ ಎವ್ರಿಬಡಿ ಎಲ್ಸ್ ಹೂ ಹ್ಯಾವ್ ಬಿನ್ ಪುಟ್ ಡೌನ್ ಲೈಕ್ ದಿಸ್. ಎಲ್ಲ ನಮ್ಮ ಕಮ್ಯುನಿಟಿಯಿಂದ ಎಷ್ಟು ಜನ ಇದೆ, ಬೇರೆ ಬೇರೆ ಜನ ಹೇಳ್ತಾ ಇದೆ, ಓ ನೀವು ಈ ಥರ ಆ ಥರ. ಫಾರ್ ಆಲ್ ಆಫ್ ದೆಮ್ ಐ ಆಮ್ ಸ್ಟ್ಯಾಂಡಿಂಗ್ ಆ್ಯಂಡ್ ಐ ವಿಲ್ ಸ್ಟ್ಯಾಂಡ್ ಬಿಕಾಸ್ ಯು ಕ್ಯಾನ್ ನಾಟ್ ಹರ್ಟ್ ಅ ಪರ್ಸನ್. ಈವನ್ ಇಫ್ ಇಟ್ ಇಸ್ ಅ ಜೋಕ್, ಯು ವಿಲ್ ನಾಟ್ ಜೋಕ್ ಲೈಕ್ ದಿಸ್ ಮಿಸ್ಟರ್ ಅಕುಲ್. ಯು ಕ್ಯಾನ್ ನಾಟ್ ಜೋಕ್ ಲೈಕ್ ದಿಸ್. ಐ ಆಮ್ ಸಾರಿ. ಐ ಅಪಾಲ ಐ ರಿಕ್ವೆಸ್ಟ್ ಯು ಟು ಅಪಾಲಜೈಸ್ ಟು ಮೀ ಆ್ಯಂಡ್ ಮೈ ಕಮ್ಯುನಿಟಿ. ಲೀವ್ ಮೀ, ಯು ಹ್ಯಾವ್ ಟು ಅಪಾಲಜೈಸ್ ಟು ಆಲ್ ಆಫ್ ದಸ್. ಎಸ್ ಸಾರಮ್, ನೀವು ಬೇರೆ ಬೇರೆ ವಿಚಾರಗಳನ್ನ ತಿಳಿಸ್ತಾ ಇದ್ರಿ, ಹಾಗೆ ಶೋ ಡೈರೆಕ್ಟರಿಂದ ಕೂಡ ನನಗೆ ಬಿಫೋರ್ ಹರ್ಟ್ ಆಗಿತ್ತು ಅಂತ ಹೇಳಿದ್ರಿ. ಶೇರ್ ಮಾಡ್ಕೋಬೋದಾ? ಬಿಕಾಸ್ ಅಕುಲ್ ಬಗ್ಗೆ ಈಗ ಮಾತಾಡಿದ್ದೀರಾ, ಏನಾಯಿತು? ಬಿಕಾಸ್ ಅಲ್ಲಿಂದನೇ ಟ್ರಿಗರ್ ಆಗ್ತಾ ಬಂದಿರ್ಬೋದಲ್ವಾ ವಿಚಾರಗಳೆಲ್ಲ? ಕರೆಕ್ಟ್. ಸೊ ಏನಾಯಿತು, ಆನ್ ದ ಸೆಕೆಂಡ್ ವೀಕ್ ಆಫ್ ಶೂಟಿಂಗ್, ನನ್ನ ಪಾರ್ಟ್ನರ್ ನನಗೆ ಸ್ಟೇಜ್ ಮೇಲೆ ಹಿ ಹ್ಯಾಡ್ ನನ್ನ ಕೆಳಗಡೆ ಹಾಕಿತ್ತು. ನಾನು ನನ್ನ ನೀ, ಐ ಡೋಂಟ್ ನೋ ಹೌ ಟು ಸೇ ನೀ ಇನ್ ಕನ್ನಡ, ಬೀಳ್ಸಿದ್ರು ನಿಮ್ಮ ಮಂಡಿ ಕಾಲಿಂದ ಹರ್ಟ್ ಆಯಿತು ಅಂತ. ಸೊ ಅದು ಆಯಿತು. ಸೊ ಆ ಟೈಮ್ ನಾನು
ತುಂಬ ನೋ ಇದ್ದಿತ್ತು. ಇವಾಗ ಆ ಸೆಟ್ನಲ್ಲಿ ಡಾಕ್ಟರ್ ಇಲ್ಲ, ಯಾಕೆ ಲೀವ್ ಡಾಕ್ಟರ್, ಒಂದು ಬಾಟಲ್ ಡೆಟಾಲ್ನೂ ಇಲ್ಲ. ಓಕೆ, ಲಾಸ್ಟ್ ವೀಕ್ನು ನನಗೆ ಐ ಗಾಟ್ ಹರ್ಟ್, ಏಟ್ ಆಯಿತು, ಬಟ್ ನೋಬಡಿ ವಾಸ್ ದೇರ್. ಅಂದ್ರೆ ಡಾನ್ಸ್ ಪರ್ಫಾರ್ಮೆನ್ಸ್ ಅಲ್ಲಿ ಅಷ್ಟೆಲ್ಲ ಲಿಫ್ಟ್ಸ್ ಎಲ್ಲ ಇರುತ್ತೆ ಮಾಡೋದು, ಆದ್ರೂ ಕೂಡ ಏನು ಅಲ್ಲಿ ಪ್ರಿಕಾಷನ್ಸ್ ಅಂತ ಏನು ತಗೊಳ್ಳೋದಿಲ್ಲ, ಅಥವಾ ಆಫ್ಟರ್ ಏನಾದ್ರು ಹರ್ಟ್ ಆದ್ರೂ ಕೂಡ ಅಲ್ಲಿ ಏನೇ ಫೆಸಿಲಿಟೀಸ್ ಇಲ್ಲ. ದೇರ್ ಇಸ್ ನಥಿಂಗ್. ಓಕೆ ಓಕೆ. ಸೊ ನಾನು ಕೇಳಿತು ವೇರ್ ಇಸ್ ಡೆಟಾಲ್, ಡೆಟಾಲ್ ನೋಬಡಿ ಹ್ಯಾಡ್ ಡೆಟಾಲ್, ಯಾರಕ್ಕೆ ಯಾರ ಹತ್ರ ಡೆಟಾಲ್ ಇರಲಿಲ್ಲ. ದೆನ್ ವಾಟ್ ಹ್ಯಾಪನ್ ವಾಸ್, ನಾನು ನೋಡಿತು ನನ್ನ ಕೊರಿಯೋಗ್ರಫರ್ ಹೋಯಿತು, ದೆನ್ ಐ ಸಾ ಇನ್ನೂ ಒಂದು ಸೆಲೆಬ್ರಿಟಿ ಕಾರುಣ್ಯ, ಶೀ ಆಲ್ಸೋ ಲೆಫ್ಟ್. ನನಗೆ ಗೊತ್ತಿಲ್ಲ ಕಿ ಕಾರುಣ್ಯಕ್ಕೆ ಮೈ ಹುಷಾರಿರಲಿಲ್ಲ, ಅವ್ರ ಪರ್ಮಿಷನ್ ತಗೊಂಡಿತ್ತು. ಐ ಡಿಡ್ ನಾಟ್ ನೋ ಆಲ್ ದಟ್. ಸೊ ನನ್ನ ಮನಸ್ಸಿನಲ್ಲಿ ಓಕೆ, ನನ್ನ ಕಾಲ್, ದಿಸ್ ಇಸ್ ವಾಟ್ ಐ ನೀಡ್, ನನಗೆ ಇದೇ ಪ್ರಯೋಜನ ಇದೆ ಡ್ಯಾನ್ಸ್ ಮಾಡೋಕ್ಕೆ, ಇದು ಇಂಪಾರ್ಟೆಂಟ್. ಸೊ ಐ ಸೆಡ್ ಓಕೆ, ನಾನು ಹೋಗ್ತೀನಿ. ಐ ಯಾರಿಗೆ ಹೇಳಿಲ್ಲ, ದಟ್ ಈಸ್ ಮೈ ಫಾಲ್ಟ್, ಐ ಅಗ್ರಿ. ಯಾರಿಗೆ ಹೇಳ್ದೇನೆ ಸೆಟ್ಟಿಂದ ನೀವು ಹೋಗಿತ್ತು, ಕಾಲು ನೋವಾಗಿತ್ತು. ಯೆಸ್, ಐ ವಾಸ್ ಗೋಯಿಂಗ್ ಟು ಮಲ್ಯ ಹಾಸ್ಪಿಟಲ್. ನಾನು ಹೇಳಿದ್ದು ನನ್ನ ಪಾರ್ಟ್ನರ್ಗೆ, ಪುನೀತ್ ನೀವು ಬೈಕ್ನಲ್ಲಿ ಹಿಂದ್ಗಡೆ ಬಾ. ಸೊ ಬಿಕಾಸ್ ಇದು ಸೆಟ್ ಇಸ್ ಇನ್ ನಾಗರ್ಭವಿ, ಹೌ ಕೆನ್ ಯು ಕಮ್ ವಿತ್ ಮೀ ಇನ್ ದ ಕಾರ್ ನಾಗರ್ಭವಿ ಟು ಮಲ್ಯ, ಮಲ್ಯ ಇಂದ ವಾಪಸ್, ನಾಟ್ ಪಾಸಿಬಲ್. ಸೊ ಐ ಸೆಡ್ ನೀನು ಬಾ. ಹೀ ಆಲ್ಸೋ ವಾಸ್ ಕಮಿಂಗ್. ಆ್ಯಂಡ್ ಏನಾಯಿತು, ಮಲ್ಯ ಹಾಸ್ಪಿಟಲ್ ರೀಚ್ ಆಗಿಬಿಟ್ಟ ಮೇಲೆ ಐ ವಾಸ್ ಗೋಯಿಂಗ್ ಗೆಟಿಂಗ್ ಔಟ್, ಶ್ರದ್ಧಾ ಮೇಡಮ್ ಕೇಮ್ ಆನ್ ದ ಫೋನ್, ಇಲ್ಲ ನೀವು ವಾಪಸ್ ಬರಬೇಕು, ಹೇಗೆ ಸೆಟ್ ಬಿಡಬೇಕು ನೀವು, ಇದು ತುಂಬ ಅನ್ಪ್ರೊಫೆಷನಲ್ ಬಿಹೇವಿಯರ್. ಅದು ಎಲ್ಲ ಯೆಸ್ ಮೇಡಮ್, ಐ ಆಮ್ ವೆರಿ ಸಾರಿ, ಐ ವಿಲ್ ಕಮ್ ಬ್ಯಾಕ್ ನೌ. ಸ್ಟ್ರೇಟ್ ನಾನು ವಾಪಸ್ ಹೋಗಿತ್ತು. ಇವಾಗೇನೋ ನಾನು ಹೇಳ್ತಾ ಇದ್ದೀನಿ, ದಟ್ ವಾಸ್, ದಟ್ ಈಸ್ ಮೈ ಫಾಲ್, ದಟ್ ವಾಸ್ ಮೈ ಫಾಲ್. ಓಕೆ, ಇನ್ಫಾರ್ಮ್ ಮಾಡಿ ಬರಬೇಕಾಗಿತ್ತು, ನಂಗೆ ಗೊತ್ತಾಗಲಿಲ್ಲ, ನಾನು ಹಂಗೆ ಐ ಡಿಡ್ ನಾಟ್ ನೋ. ಓಕೆ. ಸೊ ನಾನು ವಾಪಸ್ ಸೆಟ್ಗೆ ಹೋಗಿತ್ತು, 2 hours ಅಲ್ಲಿ ಕೂತ್ಕೊಂಡ್ಬಿಟ್ಟು ಯಾರೂ ನನ್ನ ಜೊತೆಗೆ ಮಾತಾಡಿಲ್ಲ. ದೆನ್ 2 hours ಆಗಿಬಿಟ್ಮೇಲೆ ಶ್ರದ್ಧಾ ಮೇಡಮ್ ಚೈತ್ರಾ ಮೇಡಮ್ಗೆ ಕಲಿಸಿತು, ಪ್ಲೀಸ್ ಅವ್ರಿಗೆ ಹೋಗು ಹೇಳಿ, ಹೋಗು ಹೋಗಕ್ಕೆ ಹೇಳಿ ಅಂತ. ಆ್ಯಂಡ್ ನಾಳೆ ನಾನು ಮಾತಾಡ್ತೀನಿ. ಸೊ ಅದು ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾನೇ ಫೋನ್ ಮಾಡಿದ್ದು ದಿವ್ಯಾ ಮೇಡಮ್ಗೆ ನೆಕ್ಸ್ಟ್ ಮಾರ್ನಿಂಗ್. ನೋಡು ದಿವ್ಯಾ ಮೇಡಮ್, ಐ ಆಮ್ ವೆರಿ ಸಾರಿ, ಈ ಥರ ಆಯಿತು, ನನಗೆ ಗೊತ್ತು ನೀವು ಎಲ್ಲ ನನ್ನ ಮೇಲೆ ಕೋಪ ಇದೆ, ಬಟ್ ಐ ಆಮ್ ಸಾರಿ. ಓಕೆ ಸರಿ ಆದಮ್, ಡೋಂಟ್ ವರಿ, ಏನೋ ಲೆಫ್ಟ್ ಓವರ್. ದೆನ್ ಫುಲ್ ಶೂಟಿಂಗ್, ಶ್ರದ್ಧಾ ನನ್ನ ಜೊತೆಗೆ ಮಾತಾಡಲ್ಲ, ಶಿ ಡಸಂಟ್ ಲುಕ್ ಎಟ್ ಮೀ, ಶಿ ಜಸ್ಟ್ ಲುಕ್ಸ್, ನಾನು ಅಲ್ಲಿ ಇದೆ, ಶಿ ವಿಲ್ ಲುಕ್ ಥ್ರೂ ಆ್ಯಂಡ್ ವಾಕ್. ಓಕೆ, ಎಲ್ಲ ಪಾರ್ಟಿಸಿಪೆಂಟ್ಸ್ ಹತ್ರ ಹೋಗಿಬಿಟ್ಟು ಕಿವಿನಲ್ಲಿ ಏನೇನು ಹೇಳುತ್ತೆ, ಐ ಡೋಂಟ್ ನೋ, ಐ ಡೋಂಟ್ ವಾಂಟ್ ನೋ, ಬಟ್ ಒಂದು ಹಾಯ್ ಹಲೋ ಏನಿಲ್ಲ. ಓಕೆ, ಆಲ್ ರೈಟ್, ಅದನ್ನು ನಾನು ಬಿಟ್ಟಿತ್ತು. ದೆನ್ ವಾಟ್ ಹ್ಯಾಪನ್ ವಾಸ್, ಈ ವಾರ ಶೂಟಿಂಗ್ ಆಗಿಬಿಟ್ಮೇಲೆ ಐ ಸೆಡ್ ಶ್ರದಾ, ಐ ಹ್ಯಾವ್ ಟು ಟಾಕ್ ಟು ಯು, ಸಿ ನನಗೆ ಗೊತ್ತು ನನ್ನ ಮೇಲೆ ತುಂಬ ಕೋಪ ಇದೆ, ಐ ಆಮ್ ಸಾರಿ. ಯೆಸ್, ನನ್ನ ನಿಮ್ಮ ಮೇಲೆ ತುಂಬ ಕೋಪ ಇದೆ, ಈ ಅನ್ಪ್ರೊಫೆಷನಲ್ ಬಿಹೇವಿಯರ್ಗೆ ನಾನು ನಿಮಗೆ ಎಲಿಮಿನೇಟ್ ಮಾಡ್ಬೋದು, ನಿಮಗೆ ವೋಟ್ಸ್ ಜಾಸ್ತಿನೂ ಬಂದರೆ ನನಗೆ ಗೊತ್ತು ಹೇಗೆ ಆಡಿಟ್ಗೆ ಮನಿಪ್ಯುಲೇಟ್ ಮಾಡೋಕ್ಕೆ, ಅದು ಎಲ್ಲ ನನ್ನ ತಲೆಯಲ್ಲಿ ಇದೆ. ಆಬ್ವಿಯಸ್ಲಿ ಇವಾಗ ನಾನು ಯಾಕೆ ಹೋಗಬೇಕು ಆ ಡ್ಯಾನ್ಸ್ ಶೋಕ್ಕೆ, ವೆದರ್ ನೀವು ವೋಟ್ ಜಾಸ್ತಿ ಬಂದ್ರೂ ನಿಮ್ಮನ್ನ ಎಲಿಮಿನೇಟ್ ಮಾಡಕ್ ನನಗೆ ಗೊತ್ತು ಅನ್ನೋ ತರ. ಸೊ ಇವಾಗ ಅದು ಓಕೆ, ನಾನು ಬಿಟ್ಬಿಡ್ತೀನಿ. ಓಕೆ ಶ್ರದ್ಧಾ ಮೇಡಮ್, ನೀವು ಕೋಪನಲ್ಲಿ ಹೇಳಿತ್ತು, ಇವಾಗ ನನಗೆ ಗೊತ್ತು ಯಾರು ವೂಟ್ ಆ್ಯಪ್ಗೆ ಟ್ಯಾಂಪರ್ ಮಾಡೋಕ್ಕೆ ಆಗಲ್ಲ, ಬಟ್ ಯಾಕೆ ನೀವು ಹೇಳಿತ್ತು ಆ ಥರ, ಇಂದ ಕೋಪನಲ್ಲಿನೂ ಹೇಳಿದ್ರೆ ಅದು ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು, ಓ ಮೈ ಗಾಡ್, ಟುಡೇ ನಾನು ಡೇಂಜರ್ ಝೋನ್, ಸೊ ನಾಳೆ ನಾನು ಎಲಿಮಿನೇಟ್ ಮಾಡ್ಬೋದು. ಇವಾಗ ಎಲ್ಲ ಜನ ಹೇಳ್ಬೋದು, ಓ ನೀವು ಪ್ರೆಸ್ಗೆ ಹೋಗಿತ್ತು ಯಾಕಂದರೆ ನೀವು ಡ್ಯಾನ್ಸ್ ಮಾಡೋಕ್ಕೆ ಆಗಲ್ಲ ಆ್ಯಂಡ್ ನೀವು ಡೇಂಜರ್ ಝೋನ್ನಲ್ಲಿ ಇದೆ, ಅದಕ್ಕೆ ನೀವು ಪ್ರೆಸ್ಗೆ ಹೋಗ್ತಾ ಇದೆ, ಬಿಕಾಸ್ ಯು ಡೋಂಟ್ ವಾಂಟ್ ಟು ಡ್ಯಾನ್ಸ್. ಬೇಕಂದರೆ ಅದೇ ತಿಳ್ಕೊ, ಯು ಡೋಂಟ್ ವರಿ, ಐ ಡೋಂಟ್ ಮೈಂಡ್, ಯು ವಾಂಟ್ ಟು ಥಿಂಕ್ ಥಿಂಕ್, ಬಟ್ ನಾನು ಐ ವಿಲ್ ನಾಟ್ ಗೋ ಬ್ಯಾಕ್ ಆನ್ ದಟ್ ಸ್ಟೇಜ್ ಬಿಕಾಸ್ ಆಫ್ ಧಮ್ಕಿ, ಬಿಕಾಸ್ ಆಫ್ ಇನ್ಸಲ್ಟಿಂಗ್, ಪ್ಲೀಸ್ ಥ್ಯಾಂಕ್ ಯು ವೆರಿ ಮಚ್, ಐ ಡೋಂಟ್ ವಾಂಟ್, ಐ ಡೋಂಟ್ ವಾಂಟ್, ನನಗೆ ಬೇಡ, ಐ ಡೋಂಟ್ ವಾಂಟ್ ಟು ಡು. ಓಕೆ, ಬಿಕಾಸ್ ನೀವು ತುಂಬಾ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಲ್ಲೆಲ್ಲ ಪರ್ಫಾರ್ಮ್ ಮಾಡಿರುವಂತವರು, ಪರ್ಫಾರ್ಮ್ ಮಾಡಿತ್ತು. ಇವಾಗ ನಮ್ಮ ಬೆಂಗಳೂರಿನಲ್ಲಿನು ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಇದೆ, IIDC, ಇಂಡಿಯಾ ಇಂಟರ್ನ್ಯಾಷನಲ್ ಡಾನ್ಸ್ ಕಾಂಗ್ರೆಸ್. ಇಟ್ ಈಸ್ ಏಷ್ಯಾದು ಲಾರ್ಜೆಸ್ಟ್ ಲ್ಯಾಟಿನ್ ಡಾನ್ಸ್ ಕಾಂಪಿಟಿಷನ್. ಐ ಹ್ಯಾವ್ ನನ್ನ ಅಲ್ಲಿ ಅದು ಮಂಚ್ ಮೇಲೆ ಪರ್ಫಾರ್ಮ್ ಮಾಡಿತ್ತು. ನಾನು ವರ್ಲ್ಡ್ ನಂಬರ್ 1 ಸಾಲ್ಸಾ ಮಾಸ್ಟರ್ ಮಿಸ್ಟರ್ ಜಾನಿ ವ್ಯಾಸ್ಕೇಸ್ ಜೊತೆಗೆ ನಾನು ಡ್ಯಾನ್ಸ್ ಮಾಡಿತ್ತು. ಆ್ಯಂಡ್ ಅದು ಎಲ್ಲ ಬಿಟ್ಕೊಂಡು ನಾನು ಯುನೋ ಇಲ್ಲಿ ಬಂದುಬಿಟ್ಟು ನನ್ನ ಲ್ಯಾಟಿನ್ ಸ್ಟೈಲ್ ಬಿಟ್ಕೊಂಡು ನಾನು ಈ ಸ್ಟೈಲ್ ಮಾಡಬೇಕು, ನಾನು ಟ್ರೈ ಮಾಡ್ತಾ ಇದ್ದೀನಿ.
ಅಫ್ಕೋರ್ಸ್ ಓವರ್ ನೈಟ್ ಬರೋಕ್ಕೆ ಆಗಲ್ಲ, ಬಿಕಾಸ್ ಇಷ್ಟು ವರ್ಷದಿಂದ ಐ ಹ್ಯಾವ್ ಬಿನ್ ಯು ನೋ ಟ್ರೈನ್ಡ್ ಅಂಡ್ ಟ್ರೈನ್ಡ್ ಅಂಡ್ ಟ್ರೈನ್ಡ್ ಇದೇ ಸ್ಟೈಲ್ನಲ್ಲಿ. ಹೌ ವಿಲ್ ಐ ಜಸ್ಟ್ ಡೂ ಇಟ್? ಓಕೆ, ಒಂದು ಕ್ಯೂರಿಯಾಸಿಟಿ ಕ್ವೆಶನ್, ಬಿಕಾಸ್ ಆ ಪರ್ಟಿಕ್ಯುಲರ್ ಶೋ ಅಲ್ಲಿ ಜಡ್ಜಸ್ ಸ್ಥಾನದಲ್ಲಿ ಇರುವಂತವರು ನಮ್ಮ ರವಿಚಂದ್ರನ್ ಸರ್ ಆಗಿರ್ಬೋದು, ಸುಮನ್ ರಂಗನಾಥ್ ಮೇಡಮ್ ಆಗಿರ್ಬೋದು, ಅವರಿಗೂ ಅವ್ರದ್ದೇ ಆಗಿರುವಂತ ಒಂದು ಫಾಲೋವರ್ಸ್ ಇದ್ದಾರೆ, ಅಂಡ್ ಯಾವುದೇ ವಿಚಾರ ಆದರೂ ತುಂಬಾ ಅರ್ಥಪೂರ್ಣವಾಗಿ ಅವ್ರು ಜಡ್ಜ್ ಮಾಡ್ತಾರೆ ಅಂತ. ಸೊ ಇದು ನೀವು ಪರ್ಟಿಕ್ಯುಲರ್ ಆಗಿ ಅಕ್ಕುಲ್ ನಿಮ್ಗೆ ಅವಮಾನ ಆಗೋ ತರ ಮಾತಾಡಿದ್ರು ಅಂತ ಹೇಳಿದ್ರಲ್ಲ, ಆ ಸಂದರ್ಭದಲ್ಲಿ ಯಾರು ಜಡ್ಜಸ್ ಅದನ್ನ ಅಪೋಸ್ ಮಾಡ್ಲಿಲ್ವಾ ಹೆಂಗೆ ಅಂತ? ನೋ, ದೇ ವರ್ ಲಾಫಿಂಗ್. ಸೊ ಇದೆಲ್ಲ ಆಗುವಾಗ ಜಡ್ಜಸ್ ಏನು ರಿಯಾಕ್ಟ್ ಮಾಡ್ತಿರ್ಲಿಲ್ವಾ, ಅಥವಾ ನೀವು ಬೇಜಾರು ಮಾಡ್ಕೊಂಡಿರೋದು ಅವ್ರ ಗಮನಕ್ಕೆ ಬಂದಿಲ್ವಾ? ದೇ ನೋ ಆರ್ ದೇ ಡಿಡ್ ನೋ? ಐ ಡೋಂಟ್ ನೋ, ಬಿಕಾಸ್ ಐ ಆ ಟೈಮ್ ಎಲ್ಲ ಜನ ನಗೀತಾ ಇದೆ, ಈವನ್ ಐ ಥಾಟ್ ಓಕೆ ಇಟ್ಸ್ ಅ ಜೋಕ್, ಐ ವಿಲ್ ಆಲ್ಸೋ ಲಾಫ್. ಸೊ ನಾನು ನಗಿಬಿಟ್ಟು ಐ ಡೋಂಟ್ ಐ ಕೆನಾಟ್ ಅಂಡರ್ಸ್ಟ್ಯಾಂಡ್ ದ ಜೋಕ್ ಅಲ್ವಾ, ನಿಮಗೆ ಅದು ಪೂರ್ತಿ ಕನ್ನಡದಲ್ಲಿ ಇದ್ದಿದ್ದು ಅರ್ಥ ಆಗಿಲ್ಲ ಅಂತ. ಅಂಡ್ ದಟ್ ಟೂ ಲಿಂಗ್ ಪುಲ್ಲಿಂಗ್ ಸ್ತ್ರೀಲಿಂಗ್ ವಾಟ್ ವಿಲ್ ಐ ನೋ, ನನಗೆ ಗೊತ್ತಿಲ್ಲ. ಸೊ ಇಟ್ ಸೌಂಡೆಡ್ ಫನಿ, ಸೊ ನಾನು ನಗ್ಬಿಟ್ಟು. ಇನ್ ಫ್ಯಾಕ್ಟ್ ಅಕುಲ್ ಟೋಲ್ ಮೀ, ನೀವು ಎಲಿಮಿನೇಷನ್ ಸ್ಟೇಜ್ನಲ್ಲಿ ಇದೆ, ಯು ಶುಡ್ ನಾಟ್ ಲಾಫ್, ಯು ಮಸ್ಟ್ ಬಿ ಸೀರಿಯಸ್. ಕಮ್ ಆನ್, ಎಷ್ಟು ಸತಿ ನಾನು ಎಲಿಮಿನೇಷನ್ಗೆ ಬಂದಿತ್ತು ಬಿಗ್ ಬಾಸ್ನಲ್ಲಿ. ಇಟ್ಸ್ ಅ ಪಾರ್ಟ್ ಆಫ್ ದ ಶೋ, ಸ್ಪೋರ್ಟಿವ್ ಆಗಿ ತಗೊಳ್ತೀರಾ ನೀವು ಅಂತ. ಸೊ ಚಿಕ್ಕ ಮಕ್ಕಳು ನನ್ನ ಹತ್ರ ಇದ್ದಿತ್ತು, ಸೊ ಐ ವಾಸ್ ಟಾಕಿಂಗ್ ಟು ದೆಮ್ ಬಿಕಾಸ್ ಅವ್ರಿಗೆ ತುಂಬ ನರ್ವಸ್, ಅಯ್ಯೋ ನನಗೆ ಯುನೋ ದೇ ಗೆಟಿಂಗ್. ಸೊ ನಾನು ಮಾತಾಡ್ತೀನಿ, ಡೋಂಟ್ ವರಿ, ನೀವು ಸೇಫ್ ಇದೆ, ಇಟ್ಸ್ ಓಕೆ, ನಾನೇ ಡೇಂಜರ್ ಝೋನ್ನಲ್ಲಿ ಇದೆ. ಸೊ ನಾನು ಮಾತಾಡ್ತಾ ಇದ್ದಿತ್ತು, ಆ್ಯಂಡ್ ದೆನ್ ಅಕುಲ್ ಸೆಡ್ ಯು ಮಸ್ಟ್ ಬಿ ಸೀರಿಯಸ್, ಯು ಮಸ್ಟ್ ನಾಟ್ ಟಾಕ್, ಓಕೆ ಐ ಎಲ್ ಕೀಪ್ ಕ್ವಾಯಟ್. ಅದನ್ನು ಆ ಟೈಮ್ನೂ ಐ ಕೆಪ್ ಕ್ವಾಯಟ್. ಸೊ ಐ ಡೋಂಟ್ ನೋ, ಐ ಡೋಂಟ್ ನೋ ವೇರ್ ಟು ಗೋ ಫ್ರಮ್ ಹಿಯರ್. ನಾನು ಏನು ಮಾಡಬೇಕು ಇವಾಗ? ಐ ಡೋಂಟ್ ವಾಂಟ್ ಟು ಡೂ ದ ಶೋ ಅಷ್ಟೇ, ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್ ಶೋ ಎನಿ ಮೋರ್. ಓಕೆ, ಬಟ್ ಕಾಂಟ್ರಾಕ್ಟಲ್ಲಿ ಇದೆ, ನೀವು ವಾಪಸ್ ಬರಲೇಬೇಕು ಇಲ್ಲ ಪೆನಾಲ್ಟಿ ಪೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ. ಹಾಂ, ಇಫ್ ದೇ ಆಸ್ಕ್ ಮೀ ಲೈಕ್ ದ್ಯಾಟ್, ನಾನು ಹೇಳ್ಬೋದು ನೀವು ನನ್ನ ಕ್ಯಾರೆಕ್ಟರ್ಗೆ ಹರ್ಟ್ ಮಾಡಿತ್ತು, ಇಟ್ ಈಸ್ ಡೆಫಮೇಷನ್ ಆಫ್ ಕ್ಯಾರೆಕ್ಟರ್, ಅದೂ ಲಾ ಆಯಿತು, ಕಾನೂನು ಐತೆ. ಸೊ ಅದು ಆ ಕಾನೂನು ತೋರಿಸಿದ್ರೆ ನನಗೆ, ನಾನು ಕಾನೂನು ತೋರಿಸ್ಬೋದು. ಯು ಡಿಫೇಮ್ಡ್ ಮೈ ಕ್ಯಾರೆಕ್ಟರ್ ಇನ್ ಫ್ರಂಟ್ ಆಫ್ ಸೋ ಮೆನಿ ಪೀಪಲ್, ನೀವು ಏರ್ ಮಾಡಿದ್ರೆ ಏರ್ ಮಾಡಿಲ್ಲ ಅಂದರೆ ವೈ ಡಿಡ್ ಅಕುಲ್ ಸೇ ದ್ಯಾಟ್? ಸೊ ಐ ಡೋಂಟ್ ವಾಂಟ್ ಎನಿಥಿಂಗ್. ನನಗೆ ಅವ್ರದ್ದು ಒನ್ ವಾಟ್ ಇಸ್ ದಿಸ್ ಒನ್ ವೀಕ್ ಸಂಬಳನೂ ಬೇಡ, ಯು ಆಲ್ ಕೆನ್ ಕೀಪ್ ಇಟ್. ಪೆನಲ್ಟಿ ಹಾಕ್ತೀಯ ನನ್ನ ಮೇಲೆ? ನಾನು ಹಾಕ್ಬೋದು ನಿನ್ನ ಮೇಲೆ. ಸೊ ಡೋಂಟ್ ಟ್ರೈ ದಟ್ ಪೆನಲ್ಟಿ ಸ್ಟಫ್ ವಿತ್ ಮೀ. ಯಾ, ಆ್ಯಂಡ್ ದಟ್ಸ್ ಅಬೌಟ್ ಇಟ್. ಐ ಜಸ್ಟ್ ಡೋಂಟ್ ವಾಂಟ್ ಟು ಡೂ ಎನಿಥಿಂಗ್ ವಿತ್ ದಿಸ್ ತಕ್ ದಿಮಿತಾ ಶೋ. ಸೊ ಐ ಆಮ್ ಡನ್ ವಿತ್ ಇಟ್. ಆ್ಯಂಡ್ ಒಂದೊಂದು ಅರ್ಥ ಆಗ್ತಿದೆ ಅಂದರೆ, ನನಗೆ ಆ ಪೇಮೆಂಟು ಬೇಡ, ನನಗೆ ಶೋನೇ ಬೇಡ ಅನ್ನೋಷ್ಟು ಬೇಜಾರಾಗಿ ಹೋಗಿದೆ ಅನ್ನೋದು ನಿಮ್ಮ ಮಾತಲ್ಲಿ ಗೊತ್ತಾಗ್ತಾ ಇದೆ. ಯೆಸ್, ಐ ಡೋಂಟ್ ವಾಂಟ್. 18,000 ಒಂದು ವಾರಕ್ಕೆ, 18,000 ಕಡಲೆ ಬೀಜ ನಿಮ್ಮ ಮರ್ಯಾದೆ ಮುಂದೆ. ಯು ಕೆನಾಟ್ ಲೂಸ್, ನೀವು ನಿನ್ನ ಮಾನ ಮರ್ಯಾದೆ ಮನುಷ್ಯ ಮೇಲೆ, ಯು ಆರ್ ನಾಟ್ ದೇರ್ ಆ್ಯಸ್ ಅ ಜೋಕ್. ಸೊ ಯು ಕೀಪ್, ನನಗೆ ಬೇಡ. ಓಕೆ, ನನ್ನ ಸೆಲ್ಫ್ ರೆಸ್ಪೆಕ್ಟ್ಗಿಂತ 18,000 ದೊಡ್ಡದಲ್ಲ ಅಂತ ಹೇಳ್ತಾ ಇದ್ದೆ. ಎಕ್ಸಾಕ್ಟ್ಲಿ ಸೇಮ್ ಇನ್ ಬಿಗ್ ಬಾಸ್. ನಾನು ಯಾಕೆ ನಾನು ಬಿಗ್ ಬಾಸ್ನಲ್ಲಿ ಮನೆಯಲ್ಲಿನೂ ನಾನು ಜಗಳ ಮಾಡಿಲ್ಲ, ಐ ನೆವರ್ ಫಾಟ್ ವಿತ್ ಎನಿ ಬಾಡಿ. ಓನ್ಲಿ ಒಂದೇ ಒಂದು ಸತಿ ಆ್ಯಂಡಿಗೆ ನಾನು ಸ್ವಲ್ಪ ಭಯಬಿಟ್ಟು, ಯಾಕಂದರೆ ಆ ಮಠೆ ವಿಷಯ ಬಗ್ಗೆ. ಅದರ ದಟ್ ವಾಟ್ ಐ ಡಿಡ್, ನಥಿಂಗ್. ನಾನು ಫೈಟ್ ಮಾಡಿಲ್ಲ, ಅದು ನಾನು ಸುಮ್ಮನೆ ಇದ್ದಿತ್ತು ಫಾರ್ ಮೋಸ್ಟ್ ಆಫ್ ದ ಥಿಂಗ್ಸ್, ಬಿಕಾಸ್ ನನಗೆ ಅರ್ಥ ಆಗಿಲ್ಲ. ಸೇಮ್ ಥಿಂಗ್ ಇಲ್ಲಿ, ನಾನು ಇವಾಗ ನಾನು ಸುಮ್ಮನೆ ಇರಲ್ಲ. ನಾವು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನಾವು ನನ್ನ ಹತ್ರ ಪವರ್ ಐತೆ ಹೋಗಿ ಹೇಳಕ್ಕೆ, ದಿಸ್ ಇಸ್ ವಾಟ್ ಇಟ್ ಈಸ್, ಇಟ್ ಹರ್ಟ್ ಮೀ ಆ್ಯಂಡ್ ಇಟ್ ಹರ್ಟ್ ಮೀ ಬ್ಯಾಡ್. ಸೊ ಐ ವಿಲ್ ನಾಟ್ ಸ್ಟಾಪ್ ಅಟ್ ದಿಸ್, ಐ ಆಮ್ ನಾಟ್ ಗೋಯಿಂಗ್ ಸ್ಟಾಪ್. ನೆಕ್ಸ್ಟ್ ಸ್ಟೆಪ್ ಏನು ಅಂತ ಅಂದರೆ, ಈಗ ನೀವು ಮೀಡಿಯಾಗೆ ಬಂದಿದ್ದೀರಾ, ನಿಮ್ದು ಪ್ರತಿಕ್ರಿಯೆ ಕೊಟ್ಟಿದ್ದೀರಾ, ನಿಮ್ಮ ರಿಯಾಕ್ಷನ್ ಕೊಟ್ಟಿದ್ದೀರಾ, ನಂಗೆ ಹರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ಕೊಂಡಿದ್ದೀರಾ ಜನರು ಮುಂದೆ. ಸೊ ಅಂದರೆ ಜನಕ್ಕೆ ಗೊತ್ತಾಗ್ಲಿ ಹಿಂಗಾಯ್ತು, ನಾನು ಆ್ಯಡಮ್ ಯಾಕೆ ನಾಳೆ ಶೋ ಬಿಟ್ಟರು ಅಂತ ಜನ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಗೊತ್ತಿರಲಿ ಸತ್ಯ ಅನ್ನೋ ಕಾರಣಕ್ಕೆ. ಸೊ ಒನ್ ಇಸ್ ದಿಸ್, ನನ್ನ ಸೆಲ್ಫ್ ರೆಸ್ಪೆಕ್ಟ್ಗೆ ಹರ್ಟ್ ಆಯಿತು. ಒನ್ ಈಸ್ ನೀವು ತಮಾಷೆಕನೂ ಹೇಳಿದ್ರೆ, ಕೋಪನಲ್ಲಿ ಹೇಳಿದ್ರೆ, ನೀವು ಯಾವ ಕಂಟೆಸ್ಟೆಂಟ್ಸ್ಗೆ ಧಮಕಿ ಕೊಡಬೇಕು ಬೇಡ, ದಟ್ ಯು ಕ್ಯಾನ್ ಮ್ಯಾನಿಪ್ಯುಲೇಟ್, ಯು ಕ್ಯಾನ್ ಡೂ ದಿಸ್, ಯು ಕ್ಯಾನ್ ಗೆಟ್ ಮೀ ಎಲಿಮಿನೇಟೆಡ್, ದೆನ್ ನಾನು ಯಾಕೆ ಅಲ್ಲಿ ಹೋಗ್ತಾ ಇದ್ದೀನಿ? ಯು ಕ್ಯಾನ್ ಅಷ್ಟು ನೀವು ಮಾಡ್ಬೋದಲ್ವಾ, ನಾನು ಯಾಕೆ ಅಲ್ಲಿ ಹೋಗ್ತಾ ಇದ್ದೀನಿ? ಓಕೆ, ಇಂಥವ್ರನ್ನ ಸೋಲಿಸ್ಬೋದು, ಇಂಥವ್ರನ್ನ ಗೆಲ್ಲಿಸ್ಬೋದು ಅನ್ನೋದು ಅವ್ರ ಕೈಯಲ್ಲೇ ಇದ್ರೆ ಓಟ್ಸಲ್ಲ ಯಾಕೆ ಅಂತ ನೀವು ಹೇಳ್ತಾ ಇದ್ದೀರಾ. ಕರೆಕ್ಟ್. ಸೊ ದೆನ್ ಚಾನೆಲ್ ಹೇಳ್ಬೋದು, ಆರ್ ದೇ ವಿಲ್ ಸೇ, ಇಲ್ಲ ನಾವು ಕೈ ಹಾಕಲ್ಲ, ಹಾಕೋಕ್ಕೆ ಆಗಲ್ಲ ವೋಟ್ ಆ್ಯಪ್ನಲ್ಲಿ. ನೋಡೋ, ಆದಮ್ ಆ್ಯಂಡ್ ಅಶೋಕ್ ನಲ್ಲಿ ಅಶೋಕ್ ಎಲಿಮಿನೇಟ್ ಆಯಿತು, ಬಟ್ ಆದಮ್ ಇಟ್ಕೊಂಡಿತ್ತು. ಯೆಸ್, ಬಿಕಾಸ್ ನಿನಗೆ ಒಂದು ಜೋಕ್ ಬೇಕು, ಹ್ಞೂ, ಒಂದು ತಮಾಷೆ ಬೇಕು ಆ ಸ್ಟೇಜ್ ಮೇಲೆ. ಸೊ ಅಕುಲ್ ಕ್ಯಾನ್ ಗೋ ಆನ್ ಮೇಕಿಂಗ್ ಫನ್,
ಆತರ ಇರ್ಬೋದು, ಐ ಡೋಂಟ್ ನೋ, ದಿಸ್ ಇಸ್ ಆಲ್ ಅಸಂಪ್ಷನ್ಸ್. ಓಕೆ, ರಿಯಲ್ ಆಡಮ್ ಟ್ಯಾಲೆಂಟ್ ನ ಬಿಟ್ಬಿಟ್ಟು ಅವ್ರನ್ನ ಒಂದು ಜೋಕ್ ತರ ಟ್ರೀಟ್ ಮಾಡ್ತಾ ಇದ್ದಾರೆ, ಕಂಟೆಂಟ್ ಅದನ್ನ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳ್ತಿದ್ದೀರಾ. ವಿ ಆರ್ ಟ್ರೀಟಿಂಗ್ ಮೀ ಲೈಕ್ ಅ ಜೋಕ್, ಐ ಫೀಲ್ ಸೋ ನೌ. ನಾನು ಒಂದು ಜೋಕರ್ ತರ ಆ ಮಂಚ್ ಮೇಲೆ ನಾನು ಡ್ರೆಸ್ ಹಾಕ್ತೀನಿ. ಓಕೆ, ಚಿಕ್ಕ ಚಿಕ್ಕ ಡ್ರೆಸ್, ಬಿಕಾಸ್ ಲ್ಯಾಟಿನ್ ಫಾರ್ಮ್, ಚಿಕ್ಕ ಚಿಕ್ಕ ಡ್ರೆಸ್ ಹಾಕಬೇಕು. ಯಾಕಂದರೆ ನೀವು ಲಿಫ್ಟ್ಸ್ ಆ್ಯಂಡ್ ಟ್ರಿಕ್ಸ್ ಮಾಡ್ತೀಯಾ, ನೀವು ಸ್ಪಿನ್ಸ್ ಮಾಡ್ತೀಯಾ, ಬುರ್ಕಾ ಹಾಕ್ಕೊಂಡು ಹೋಗ್ಬಿಟ್ಟು ಯು ಕೆನ್ ನಾಟ್ ಡ್ಯಾನ್ಸ್ ಅಲ್ವಾ. ಒಂದು ಲಾಂಗ್ ಮ್ಯಾಕ್ಸಿ ಹಾಕ್ಕೊಂಡು ಯು ಕೆನ್ ನಾಟ್ ಡ್ಯಾನ್ಸ್. ಸೊ ಅಫ್ಕೋರ್ಸ್ ನಿಮ್ಮ ಲೆಗ್ ಮೂವ್ಮೆಂಟ್ಸ್ಗೆ ಯು ನೀಡ್ ದಿಸ್ ಥಿಂಗ್. ವೈ ಅಕ್ಕುಲ್ಗೆ ಯಾಕೆ ನೀವು ನಿಮ್ಮ ಡ್ರೆಸ್ ಮೇಲೆ ಹೋಗ್ತಾ ಇದೆ ಬಟ್ ನಿಮ್ಮ ರ್ಯಾಂಕ್ ಕೆಳಗಡೆ ಬರ್ತಾ ಇದೆ, ಅದು ಎಲ್ಲ ಯಾಕೆ ನನಗೆ ಹ್ಯುಮಿಲೇಟ್ ಮಾಡೋಕ್ಕೆ ಜನ ಮುಂದೆ? ಓಕೆ, ಅದು ಏರ್ ಆಗಿಲ್ಲ, ಬಟ್ ವೈ ಆರ್ ಯು ಸೇಯಿಂಗ್ ಇಟ್ ಇನ್ ಫ್ರಂಟ್ ಆಫ್ ಸೋ ಮೆನಿ ಪೀಪಲ್? ದ್ಯಾಟ್ ಇಸ್ ಮೈ ಪಾಯಿಂಟ್. ಎಪಿಸೋಡ್ ಶೂಟ್ ಆಗಿದೆ ತ್ರೀ ಎಪಿಸೋಡ್. ಓಕೆ, ತರ್ಡ್ ಎಪಿಸೋಡ್ ಅಲ್ಲ ನಿಮಗೆ ಹರ್ಟ್ ಆಗಿದ್ದು? ಟೂ ತ್ರೀ ಫಸ್ಟ್ ಎಪಿಸೋಡ್ ಇಂದ ಹರ್ಟ್ ಆಗ್ತಾ ಇದೆ. ಓಕೆ, ಬಟ್ ನನ್ ಐ ಕೆಪ್ ಕ್ವೈಟ್. ಓಕೆ, ಅಕುಲ್ ಸೆಡ್ ಇಟ್ ಆಸ್ ಅ ಜೋಕ್, ಅಕುಲ್ ಜೋಕ್ಗೆ ಹೇಳಿತು, ಜೋಕ್ಗೆ ಹೇಳಿತು. ಎಷ್ಟು ಸತಿ ಜೋಕ್ ನಾನು ಅದೇ ಟಾಪಿಕ್ ಮೇಲೆ, ಬೇರೆ ಬೇರೆ ಟಾಪಿಕ್ಸ್ ಆಯ್ತಲ್ವಾ, ಯು ಕೆನ್ ಟಾಕ್ ಟಾಕ್ ಅಬೌಟ್ ಬೇರೆ ಜನ ಮೇಲೆ ಜೋಕ್ ಮಾಡಿ. ಎಸ್, ದಿಲೀಪ್ ಶೆಟ್ಟಿ ಮೇಲೆ ಜೋಕ್ ಮಾಡುತ್ತೆ, ಎಸ್ ಕರುಣ್ಯಾ ಮೇಲೆ ಜೋಕ್ ಮಾಡುತ್ತೆ, ಬಟ್ ಅವ್ರದ್ದು ಜೆಂಡರ್ ಬಗ್ಗೆ ಜೋಕ್ ಮಾಡಿಲ್ಲ, ಅವ್ರದ್ದು ಸೆಕ್ಸುಯಲ್ ಓರಿಯೆಂಟೇಷನ್ ಬಗ್ಗೆ ಜೋಕ್ ಮಾಡಿಲ್ಲ. ಸೊ ನಾನು ಯಾಕೆ ಸ್ಪೆಷಲ್? ದ್ಯಾಟ್ ಈಸ್ ದ ಹೋಲ್ ಇಶ್ಯೂ. ಐ ಆಮ್ ನಾಟ್, ಇವಾಗೇನು ನಾನು ಹೇಳ್ತಾ ಇದ್ದೀನಿ, ಐ ಆಮ್ ನಾಟ್ ವರಿಡ್ ಅಬೌಟ್ ದ ಶ್ರದ್ಧಾ ಇಶ್ಯೂ. ಶ್ರದ್ಧಾ ಇಶ್ಯೂ ಓಕೆ, ಅವರು ಕೋಪನಲ್ಲಿ ಹೇಳಿಬಿಟ್ರೆ ಫೈನ್, ಲೀವ್ ಇಟ್. ಅದು ಶಿ ಹ್ಯಾಸ್ ನಾಟ್ ಸೆಡ್ ಫುಲ್ ಪಬ್ಲಿಕ್ನಲ್ಲಿ ಅಲ್ವಾ. ಶಿ ನೆವರ್ ಕೇಮ್ ಸ್ಟೇಜ್ ಮೇಲೆ ಬಂದು ಎಲ್ಲ ಮುಂದೆ ಹೇಳಿಲ್ಲ ಶ್ರದ್ಧಾ. ಸೊ ಲೀವ್ ಇಟ್, ಲೆಟ್ ಹರ್ ಗೋ. ಅಕುಲ್, ಐ ಆಮ್ ಆಫ್ಟರ್ ಅಕುಲ್, ವೈ ಡಿಡ್ ಈ ಸೇ ದಿಸ್? ಓಕೆ, ಈಗೇನು ಅಕುಲ್ ಸಾರಿ ಕೇಳಬೇಕಲ್ಲ, ಕೊನೆಯದಾಗಿ ಏನು ಎಕ್ಸ್ಪೆಕ್ಟೇಷನ್ ನಿಮ್ಮದು? ಐ ಹ್ಯಾವ್ ನೋ ಎಕ್ಸ್ಪೆಕ್ಟೇಷನ್ಸ್, ಐ ಜಸ್ಟ್ ಡೋಂಟ್ ವಾಂಟ್ ಎನಿ ಎಕ್ಸ್ಪೆಕ್ಟೇಷನ್ಸ್, ಲೆಟ್ ಇಟ್ ಗೋ. ಐ ಜಸ್ಟ್ ವಾಂಟ್ ಟು, ಎಲ್ಲರಿಗೆ ಗೊತ್ತು ದಟ್ ಈ ಥರ ಶೋ ಇದೆ, ದೇ ಇನ್ಸಲ್ಟ್ ಪೀಪಲ್. ಸೊ ಜನಕ್ಕೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಮೀಡಿಯಾ ಮುಂದೆ ಬಂದಿದ್ದೀನಿ. ಈ ತರ ಆಯ್ತು, ಇದು ತಪ್ಪು, ಮುಂದೆ ಯಾರಿಗೂ ಆಗಬಾರ್ದು. ಕರೆಕ್ಟ್, ಮನಸ್ಸಲ್ಲಿ ಏನಿದೆ ನೋವು ಅದನ್ನ ಹೇಳ್ಕೊಂಡ್ರೆ ಅದಕ್ಕೆ ನಾವು ಕೂಡ ಒಂದು ಅವಕಾಶ ಮಾಡಿಕೊಟ್ವಿ. ಈ ಮೂಲಕ ಜನಕ್ಕೂ ಕೂಡ ಗೊತ್ತಾಗಿದೆ ನಿಮ್ಗೆ ಏನಾಯ್ತು ಆ ಶೋನಲ್ಲಿ, ಅಥವಾ ನೀವು ಯಾಕೆ ಕ್ವಿಟ್ ಮಾಡೋ ಅಂತ ಡಿಸಿಷನ್ ತಗೊಂಡಿದ್ದೀರಾ ಅಂತ. ಸೊ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ನೀವಂತೂ ಒಂದು ಸ್ಟ್ಯಾಂಡ್ ತಗೊಂಡಿದ್ದೀರ, ಅಂಡ್ ಯು ಆರ್ ಹ್ಯಾಪಿ ಅಬೌಟ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್ ಅಂಕಿತಾ. ಎಸ್, ಇದಿಷ್ಟು ಆರಂ ಪಾಷಾ ಅವರ ಮಾತು. ನನಗೆ ಹರ್ಟ್ ಆಗಿದೆ, ಎಸ್ಪೆಷಲಿ ಶೋ ಆ್ಯಂಕರಿಂದ. ನನಗಾದಂಥ ನೋವು ಇನ್ನೊಬ್ರಿಗೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಎಲ್ಲರ ಮುಂದೆ. ಅದಕ್ಕೊಂದು ವೇದಿಕೆ ಮೀಡಿಯಾ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಆರಂ ಅವರ ಮಾತು. ಇದಾಗಿತ್ತು ಈ ಹೊತ್ತಿನ ಚರ್ಚಾ ಕಾರ್ಯಕ್ರಮ. ನಂಬಿಕೆ ಹಾಗೂ ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5. ಇದು ವಾಸ್ತವದ ಪ್ರತಿರೂಪ.